ಈ ಬಾರಿಯ ಏರ್ ಶೋದಲ್ಲಿ ನಮ್ಮ ದೇಶದ ಯುದ್ಧ ವಿಮಾನಗಳು ಅಷ್ಟೇ ಅಲ್ಲ ಬೇರೆ ದೇಶದ ಯುದ್ಧ ವಿಮಾನಗಳು ಕೂಡ ಎಲ್ಲರ ಗಮನ ಸೆಳೀತಾ ಇದೆ ಅದರಲ್ಲೂ ಕೂಡ ನಮ್ಮ ದೇಶದ ಯುದ್ಧ ವಿಮಾನ ಅಂದ ತಕ್ಷಣ ನಮ್ಮೆಲ್ಲರಿಗೂ ಜ್ಞಾಪಕ ಬರೋದು ರಫೇಲ್ ಆದರೆ ಈ ಒಂದು ಏರ್ ಶೋನಲ್ಲಿ ಸ್ವೀಡನ್ ದೇಶದ ಮತ್ತೊಂದು ಯುದ್ಧ ವಿಮಾನ ಎಲ್ಲರನ್ನ ಆಕರ್ಷಿಸುತ್ತಾ ಇದೆ ಸೋ ಈ ಒಂದು ಯುದ್ಧ ವಿಮಾನ ಏನು ನೋಡ್ತಾ ಇದೀವಿ ಇದನ್ನ ಸಾಬ್ ಅಂತ ಹೇಳಿ ಕರೀತಾರೆ ಸೋ ರಫೇಲ್ ನಮ್ಮಲ್ಲಿ ಹೇಗೆ ಆ ರೀತಿ ಸ್ವೀಡನ್ ನಲ್ಲಿ ಇದನ್ನ ಬಳಕೆ ಮಾಡುತ್ತಾರೆ ತುಂಬಾ ಕಂಪ್ಲೀಟ್ ಆಗಿ ಸ್ಮಾರ್ಟ್ ಆಗಿ ವರ್ಕ್ ಮಾಡುವಂತ ಈ ಒಂದು ಏರ್ ಕ್ರಾಫ್ಟ್ ಗೆ ಸುಮಾರು 10 ದೇಶಗಳಿಂದ ಡಿಮ್ಯಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ ಸೋ ಇದರ ಒಂದು ಸ್ಪೆಷಲ್ ಫೀಚರ್ಸ್ ಅನ್ನು ಹೇಳೋದಾದ್ರೆ ರೆಕ್ಕೆಯ ಕೆಳಗಡೆ ಸುಮಾರು ಮೂರು ಮಿಸೈಲ್ಸ್ ಇರುತ್ತೆ ಅದರ ಕೆಳಗಡೆ ಮೂರು ಮಿಸೈಲ್ಸ್ ಸೇಮ್ ಎರಡು ಕಡೆ ಆ ತರ ಇರುತ್ತೆ ಟೋಟಲ್ 9 ಮಿಸೈಲ್ ಗಳನ್ನು ಅಟ್ ಟೈಮ್ ಬಳಸುವಂತ ಒಂದು ಹೈ ಕಾನ್ಫಿಗರೇಷನ್ ಇರುವಂತ ಏರ್ಕ್ರಾಫ್ಟ್ ಇದಾಗಿದೆ ಸೋ ಇದನ್ನ ಈಗಾಗಲೇ ಬೆಲ್ಜಿಯಂ ಸೌತ್ ಆಫ್ರಿಕಾ ಯುಕೆ ಅಲ್ಲಿ ಟ್ರೈನಿಂಗ್ ಪರ್ಪಸ್ ಗೋಸ್ಕರ ಬಳಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೋ ಇಲ್ಲಿ ಇದರಲ್ಲಿ ಶತ್ರು ದೇಶಗಳನ್ನು ನೇರವಾಗಿ ದಿಟ್ಟಿಸಿ ಯಾವುದಾದ್ರೂ ಏರ್ಕ್ರಾಫ್ಟ್ ಅವರ ದೇಶಕ್ಕೆ ಎಂಟ್ರಿ ಕೊಡ್ತು ಅಂತಂದ್ರೆ ಈ ಒಂದು ಮಿಸೈಲ್ ಗಳ ಮೂಲಕ ಅಟ್ಯಾಕ್ ಮಾಡುತ್ತೆ ಮತ್ತೊಂದು ಸಿಸ್ಟಮ್ ಇದರಲ್ಲಿ ಒಂದು ಕ್ಯಾಮೆರಾಸ್ ಏನಿದೆ ಇದು ನೈಟ್ ಮತ್ತೆ ಡೇ ಎರಡೂ ಟೈಮ್ ನಲ್ಲಿ ಕೂಡ ಆಪರೇಟ್ ಆಗುವಂತ ಕ್ಯಾಮೆರಾ ಇದರಲ್ಲಿ ಇರೋದ್ರಿಂದ ಸೋ ಒಂದು ವೇಳೆ 10 ಕಿಲೋಮೀಟರ್ ದೂರದಲ್ಲಿ ಶತ್ರು ದೇಶದ ರಾಕೆಟ್ ಬರಲಿ ಅಥವಾ ಏರ್ಕ್ರಾಫ್ಟ್ ಇರಲಿ ಅದನ್ನ ಆದಷ್ಟು ಬೇಗ ಸೆನ್ಸ್ ಮಾಡುವಂತ ಕೆಪಾಸಿಟಿ ಈ ಒಂದು ಏರ್ಕ್ರಾಫ್ಟ್ ಗೆ ಇದೆ ಸೋ ಹೀಗಾಗಿ ಇದು ಕೂಡ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅದರಲ್ಲೂ ಕೂಡ ನಮ್ಮ ದೇಶದವರು ಈ ಬಾರಿ ಏರ್ ಶೋ ಗೆ ಯಾರು ಬಂದಿದ್ದಾರೆ ಅವರು ಈ ಏರ್ಕ್ರಾಫ್ಟ್ ಅಲ್ಲಿ ಕೂತು ಫೋಟೋವನ್ನ ತೆಗೆಸ್ಕೊಳ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಕೂಡ ಸಂಜೆವರೆಗೂ ಕೂಡ ನಾವು ಬಿಸ್ಲಲ್ಲಿ ನಿಂತ್ಕೊಂಡ್ರು ಪರವಾಗಿಲ್ಲ ನಮಗೊಂದು ಫೋಟೋ ಬೇಕು ಈ ಏರ್ಕ್ರಾಫ್ಟ್ ಜೊತೆಗೆ ಅಂತ ಹೇಳಿ ಬಿಸ್ಲಲ್ಲಿ ನಿಂತು ಫೋಟೋವನ್ನ ಕೂಡ ತೆಗೆಸ್ಕೊಳ್ತಾ ಇದ್ದಾರೆ ಈ ತರದ ಯುದ್ಧ ವಿಮಾನಗಳು ಈ ಏರ್ ಶೋ ನಲ್ಲಿ ಸಾಕಷ್ಟು ಇದೆ ಸೋ ಈ ಒಂದು ಸ್ವೀಡನ್ ದೇಶದ ಏರ್ಕ್ರಾಫ್ಟ್ ಕೂಡ ಈಗ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಈ ಏರ್ಕ್ರಾಫ್ಟ್ ಅನ್ನು ಒಂದಷ್ಟು ಸುಮಾರು 10 ಕ್ಕೂ ಹೆಚ್ಚು ದೇಶಗಳು ಈಗಾಗಲೇ ಹೊಂದಿವೆ ಮತ್ತಷ್ಟು ದೇಶಗಳು ಈಗಾಗಲೇ ಆರ್ಡರ್ ಅನ್ನು ಕೊಟ್ಟಿದೆ ಅಂತ ಹೇಳಿ ಸ್ವೀಡನ್ ನಿಂದ ಬಂದಿರುವಂತ ಈ ಒಂದು ಸಂಸ್ಥೆಗೆ ಸೇರಿರುವಂತ ಅಧಿಕಾರಿಗಳು ತಿಳಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಪವನ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು